ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್ ಮನೆಯಲ್ಲಿ ಎಷ್ಟೇ ಸಲ ಪ್ರಯತ್ನ ಮಾಡಿದ್ರು ಇಡ್ಲಿಗೆ ಹೋಟೆಲಲ್ಲಿ ಅಲ್ಲಿ ಸಿಗೋ ಅಂತ ರುಚಿಯಾಗಿರುವಂತ ಸಾಂಬಾರ್ ಮಾಡಕ್ಕೆ ಬರ್ತಾ ಇಲ್ಲ ಅನ್ನೋದಾದ್ರೆ ಇವತ್ತಿನ ವೀಡಿಯೋನ ಮಿಸ್ ಮಾಡದೆ ನೋಡಿ ಸೂಪರ್ ಆಗಿರುವಂತಹ ಹೋಟೆಲ್ ಸ್ಟೈಲ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಸಾಂಬಾರ್ ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ಮಸಾಲೆನ ಹುರಿದು ರೆಡಿ ಮಾಡ್ಕೋಬೇಕು ಹಾಗಾಗಿ ಬಾಂಡ್ಲಿಗೆ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡು ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆ ಅರ್ಧ ಟೀ ಚಮಚ ಜೀರಿಗೆ ಹಾಗೆಯೇ ಕಾಲ್ ಟೀ ಚಮಚ ಆಗುವಷ್ಟು ಮೆಂತ್ಯ ಕಾಳು ಇದಾದ ನಂತರ ಇದಕ್ಕೆ ಟೀ ಚಮಚ ಆಗುವಷ್ಟು ಇಂಗಿನ ಪುಡಿಯನ್ನ ಸಹ ಸೇರಿಸಬೇಕು ಇವಿಷ್ಟನ ಲೋ ಫ್ಲೇಮ್ ನಲ್ಲಿ ಹೊಂಬಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಹೈ ಫ್ಲೇಮ್ ಅಲ್ಲಿ ಮಾಡಬೇಡಿ ಲೋ ಫ್ಲೇಮ್ ನಲ್ಲೇ ಘಮ ಬರೋ ತನಕ ಹುರಿದು ಒಂದು ಪ್ಲೇಟ್ ನಲ್ಲಿ ಈ ರೀತಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ ಇವಾಗ ನೆಕ್ಸ್ಟ್ ಅದೇ ಬಾಂಡ್ಲಿಗೆ ಮೆಣಸಿನ್ಕಾಯಿನ ಹಾಕಿ ಹುರಿಬೇಕು ಹಾಗಾಗಿ ಒಂದು ಅರ್ಧ ಚಮಚ ಆಗೋಷ್ಟು ಎಣ್ಣೆಯನ್ನು ಸೇರ್ಸಿದೀನಿ ಇದಕ್ಕೆ ಸಾಂಬಾರ್ಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸನ್ಕಾಯಿನ ಹಾಕಿ ಇದನ್ನು ಸಹ ಚೆನ್ನಾಗಿ ಹುರಿದು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಹಿಡಿ ಆಗುವಷ್ಟು ಒಣ ಕೊಬ್ಬರಿನ ಹುರ್ಕೋಬೇಕು ಈ ಸಾಂಬಾರ್ಗೆ ಅಂದ್ರೆ ಇಡ್ಲಿ ಜೊತೆಗೆ ಮಾಡೋ ಸಾಂಬಾರ್ ಗೆ ಯಾವಾಗ್ಲೂ ಒಣ ಕೊಬ್ಬರಿನೇ ಹಾಕಿ ಹಸಿ ಕಾಯಿ ತುರಿಲಿ ಚೆನ್ನಾಗಿ ಬರಲ್ಲ ಒಣ ಕೊಬ್ಬರಿ ತುರಿನ ಚೆನ್ನಾಗಿ ಇದನ್ನು ಅಷ್ಟೇ ಲೋ ಫ್ಲೇಮ್ ನಲ್ಲಿ ಒಂಬಣ ಬರೋ ತನಕ ಹುರಿದು ಅದೇ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಇವಿಷ್ಟು ಪದಾರ್ಥ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ನೀರನ್ನ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ನೋಡಿ ಈ ರೀತಿಯಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿ ಬಂದಿದೆ ಮಸಾಲೆ ರುಬ್ಬಿದಾಗಿದೆ ಈ ಕಡೆ ನಾನು ಕಾಲ್ ಕಪ್ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ತೊಗರಿ ತೊಗರಿಬೇಳೆನ ನೀಟಾಗಿ ಈ ರೀತಿ ಮಸ್ತ್ ಇಟ್ಕೋಬೇಕು ಅಂದ್ರೆ ನಮಗೆ ಬೇಳೆ ಬೇಳೆ ತರ ಸಾಂಬಾರಲ್ಲಿ ಸಿಗಬಾರ್ದು ಆವಾಗಲೇ ಚೆನ್ನಾಗಿರೋದು ಸಾಂಬಾರು ನೋಡಿ ಇವಾಗ ಮಸ್ತ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ದಪ್ಪ ತಳದ ಪಾತ್ರೆಗೆ ಒಂದೇ ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಇದಕ್ಕೂ ಅಷ್ಟೇ ಒಂದು ಕಾಲ್ ಚಮಚ ಆಗುವಷ್ಟು ಇಂಗು ಸಾಸಿವೆ ಜೀರಿಗೆ ಒಣ್ ಮೆಣ್ಸಿನ್ಕಾಯಿ ಕರ್ಬೇವನ ಒಗ್ಗರಣೆ ಕೊಡಬೇಕು ಮೊದಲಿಗೆ ಇವಿಷ್ಟು ಹಾಕಿದ ನಂತರ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸಾಸಿವೆ ಜೀರಿಗೆ ಎಲ್ಲ ಇವಾಗ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ತಾ ಇದೀನಿ ಮಸಾಲೆ ಹಾಕಿದ ನಂತರ ಮಸ್ತ್ಕೊಂಡಿದ್ದಂಥ ಬೇಯಿಸಿ ತೊಗರಿ ಬೇಳೆಯನ್ನು ಸಹ ಸೇರಿಸ್ತಾ ಇದ್ದೀನಿ ತೊಗರಿಬೇಳೆ ಬದಲಾಗಿ ನೀವು ಹೆಸರು ಬೇಳೆನೂ ಸಹ ಇದೇ ರೀತಿ ಸಾಂಬಾರ್ ಮಾಡಬಹುದು ಒಂದು ಕಪ್ ಆಗೋಷ್ಟು ಹುಣಸೆ ರಸ ಹಾಗೇನೆ ಮಿಕ್ಸರ್ ಜಾರಿಗೆ ಒಂದು ಎರಡು ಲೋಟ ಆಗೋಷ್ಟು ನೀರನ್ನ ಹಾಕಿ ನೀಟಾಗಿ ಮಸಾಲೆನೆಲ್ಲ ವಾಶ್ ಮಾಡಿ ಆ ನೀರನ್ನು ಸಹ ಹಾಕಿ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾನು ಹೆಚ್ಚಿಸ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಕುದಿತ ಕುದೀತಾ ಇದು ಗಟ್ಟಿ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಕುದಿ ಬರಲಿಕ್ಕೆ ಇಡೋಣ ಇದು ಕುದಿ ಬರೋ ಅಷ್ಟರಲ್ಲಿ ಕಡೆ ನಾವು ಇದಕ್ಕೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಒಗ್ಗರಣೆ ಮಾಡಿ ಹಾಕಬೇಕು ಇದಕ್ಕೆ ಈ ರೀತಿನೇ ಈರುಳ್ಳಿ ಹಾಗೆ ಟೊಮ್ಯಾಟೊ ಒಗ್ಗರಣೆ ಮಾಡಿ ಸಪ್ರೇಟಾಗಿ ಆಗಿ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾಂಬಾರ್ ಕುದಿಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಹುಂಬಾಣ ಬರೋ ತನಕ ಹುರಿಬೇಕು ಅಂದ್ರೆ ಸ್ವಲ್ಪ ಡಾರ್ಕ್ ಆಗೇ ಬರಬೇಕು ಕಲರ್ ಆವಾಗಷ್ಟೇ ನಮಗೆ ಸಾಂಬಾರಲ್ಲಿ ಈರುಳ್ಳಿದು ಒಂದು ಸ್ವೀಟಿಷ್ ಟೇಸ್ಟ್ ಸಿಗುತ್ತೆ ಸಿಹಿ ಸಿಹಿಯಾಗಿ ಅವಾಗ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಕಲರ್ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಟೊಮ್ಯಾಟೊನು ಸಹ ಸೇರಿಸ್ತಾ ಇದ್ದೀನಿ ಟೊಮೆಟೊ ಏನು ತುಂಬಾ ಜಾಸ್ತಿ ಹುರಿಬೇಕಂತೇನಿಲ್ಲ ಜಸ್ಟ್ ಅದು ಈರುಳ್ಳಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹೊಂದ್ಕೊಂಡ್ರೆ ಸಾಕು ನೋಡಿ ಇವಾಗ ಇದಾಗಿದೆ ಈ ಹುರ್ಕೊಂಡಿದಂತ ಈರುಳ್ಳಿ ಹಾಗೆ ಟೊಮ್ಯಾಟೊನಾ ಈ ಕುದೀತಾ ಇರುವಂತ ಸಾಂಬಾರ್ಗೆ ಸೇರಿಸ್ತಾ ಇದೀನಿ ನಾನು ಬೇಕಿದ್ರೆ ನಿಮ್ಗೆ ಇದಕ್ಕೆ ತರಕಾರಿನೂ ಸಹ ಹಾಕೋಬಹುದು ಇಲ್ಲಿ ವಿತೌಟ್ ತರಕಾರಿ ನಾನು ಇಡ್ಲಿಗೆ ಮಾಡುವಂತ ಸಾಂಬಾರ್ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡಿ ಸಾಂಬಾರ್ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಇಡ್ಲಿ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ ಆಗಿದೆ ನೋಡಿ ಕಲರ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಹಾಗೆ ಅದು ಗಟ್ಟಿಯಾಗೂ ಸಹ ಇದೆ ತುಂಬ ತೆಳುವಾಗಿರಬಾರ್ದು ರಸಂ ರೀತಿ ತೆಳುವಾಗಿರಬಾರ್ದು ಇಡ್ಲಿ ಜೊತೆ ಸಿಗುವಂತ ಸಾಂಬಾರು ಇದೇ ರೀತಿ ಗಟ್ಟಿಯಾಗಿರಬೇಕು ಇವತ್ತು ಈ ಸಾಂಬಾರನ್ನ ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಬಿಸಿ ಅನ್ನಕ್ಕೆ ಚಪಾತಿಗೆ ಪರೋಟಾಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಉದ್ದಿನ ವಡೆ ಅಂದ ತಕ್ಷಣ ನಮಗೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಬೇಕೇ ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಉದ್ದನ ಕಾಳನ್ನ ನೀವು ಚೆನ್ನಾಗಿ ನೆನೆಸಿದ್ರೆ ಮಾತ್ರ ನಮಗೆ ಸಾಫ್ಟಾಗಿ ಬರೋದು ಉದ್ದನ್ ವಡೆ ಇಲ್ಲಾಂದರೆ ಸ್ವಲ್ಪ ಹಾರ್ಡ್ ಟೈಪ್ ಆಗುತ್ತೆ ಸೊ ಹಾಗಾಗಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೋಬೇಕು ಚೆನ್ನಾಗಿ ನೆಂದ ನಂತರ ಈ ರೀತಿ ನೀರನ್ನೆಲ್ಲ ಬಸ್ತ್ಕೋಬೇಕಾಗತ್ತೆ ಸೊ ಈ ಉದ್ದನ ಕಾಳನ್ನು ನಾನು ರುಬ್ಬೋದಕ್ಕೆ ಇವತ್ತು ಹೊಳ್ಕಲ್ಲನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿ ಅಥವಾ ಗ್ರೈಂಡರ್ ಏನನ್ನಾದರೂ ಯೂಸ್ ಮಾಡ್ಬೋದು ಗ್ರೈಂಡರಲ್ಲಿ ಅಥವಾ ಈ ರೀತಿ ಕಲ್ಲಿನಲ್ಲಿ ರುಬ್ಬೋ ಹಿಟ್ಟಿದೆಯಲ್ಲ ಅದರಲ್ಲಿ ನಾವು ಉದ್ದನ್ನ ವಡೆ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸರ್ನಲ್ಲಿ ಅಷ್ಟು ಚೆನ್ನಾಗಿ ನುರಿಯಲ್ಲ ಸಾಫ್ಟ್ ಆಗುತ್ತೆ ಬೇಗನೆ ಹೊರತು ಚೆನ್ನಾಗಿ ಅದು ನುರಿಯಲ್ಲ ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ರುಬ್ಕೊಂಡ್ರೆ ಆಯಿತು ಒಳಕಲ್ ಅಭ್ಯಾಸ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ರೈಂಡರ್ನಲ್ಲಿ ಆದಷ್ಟು ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ ಇದು ಉದ್ದಿನ ಬಡನ ತುಂಬಾ ಈಸಿಯಾಗಿ ರುಬ್ಬೋದು ಎಲ್ಲರ ಮನೆಯಲ್ಲೂ ಒಳಕಲ್ ಇದ್ದೇ ಇರುತ್ತೆ ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಇಷ್ಟು ಹಿಟ್ಟನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಸೇರಿಸ್ಬೇಡಿ ಮಿಕ್ಸಿನಲ್ಲೂ ಅಷ್ಟೇ ನೀವೇನಾದರೂ ಮಿಕ್ಸಿನಲ್ಲೇ ರುಬ್ಬೋದಾದರೆ ಸ್ವಲ್ಪ ಸ್ವಲ್ಪನೇ ಒಂದೊಂದು ಟೇಬಲ್ ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಈ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕು ಇದನ್ನು ತುಂಬ ನೀರು ಹಾಕ್ಬಿಟ್ಟು ಜಾಸ್ತಿ ತೆಳು ಮಾಡ್ಕೊಬಿಟ್ರೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಇದು ನೋಡಿ ಇಷ್ಟು ಸಾಫ್ಟಾಗಿ ನಾನು ರುಬ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಯಿತು ಹಾಗೆ ಇದ್ರ ಹದ ನೋಡಿ ನೋಡಿ ಎಷ್ಟು ಗಟ್ಟಿಯಾಗಿ ರುಬ್ಬಿದ್ದೀನಿ ಅಂತ ಹೀಗೆ ನಾನು ಉಂಡೆ ಮಾಡಿ ಕೆಳಗೆ ನೋಡ್ತಾ ನೋಡ್ತಾಯಿದ್ದೀರಲ್ವ ಎಷ್ಟು ಗಟ್ಟಿಯಾಗಿ ಬೀಳ್ತಾ ಇದೆ ಅಂತ ತೀರಾ ತೆಳುವಾಗಿ ಮಾಡಿಕೊಂಡಿಲ್ಲ ಇವಾಗ ಈ ಹಿಟ್ಟನ್ನೆಲ್ಲ ತೆಗೆದು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾನು ಸೊ ಇದೇ ರೀತಿ ಮಿಕ್ಕಿದ ಎಲ್ಲ ಉದ್ದಿನ ಕಾಳನ್ನು ರುಬ್ಬಿ ಇಟ್ಕೋಬೇಕು ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲ ಉದ್ದಿನ ಕಾಳನ್ನೂ ನಾನು ನೆನೆಸಿದ ಉದ್ದಿನ ಕಾಳನ್ನ ಚೆನ್ನಾಗಿ ಒಳ್ಕಲ್ನಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಕ್ಕಿದ ಮಸಾಲೆ ಸೇರಿಸೋಣ ಒಂದು ಎರಡು ಇಂಚಾಗುವಷ್ಟು ಶುಂಠಿನ ತುರಿದು ಇದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಎಲೆ ಕರ್ಬೇವ್ನ ಕಟ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಹಾಗೇನೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ ಮೆಣಸು ಕಾಳು ಹಾಕ್ತಾ ಇದ್ದೀನಿ ಇದನ್ನ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಪುಡಿ ಮಾಡಿದ್ರೆ ಜಾಸ್ತಿ ಖಾರ ಆಗಿಬಿಡುತ್ತೆ ಸೊ ಹಾಗೆ ಉಂಡೆನೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಪೀಸಸ್ ಇದ್ರೆ ಅದನ್ನು ಸಹ ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನು ಹಾಕಲಿಲ್ಲ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ನೀರಾಗಿಲ್ಲ ಗಟ್ಟಿಯಾಗಿದೆ ಹಿಟ್ಟು ಅಂತ ಸೊ ಈ ಉದ್ದಿನ ಒಡೆಗೆ ಕೆಲವರು ಅಕ್ಕಿ ಹಿಟ್ಟನ್ನು ಸೇರಿಸ್ತಾರೆ ಅಕ್ಕಿ ಹಿಟ್ಟನ್ನು ಸೇರಿಸಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ ನಿಮಗೆ ಪ್ಯೂರ್ ಉದ್ದನೊಡೆ ಯಾವಾಗಲೂ ಬರೀ ಉದ್ದಿನ ಕಾಳನ್ನಲ್ಲೇ ಮಾಡೋದು ನೋಡ್ತಾ ಇದ್ದೀರಲ್ವ ಇಷ್ಟು ಗಟ್ಟಿಯಾಗಿ ಇರಬೇಕು ಹೀಗೆ ಎತ್ತಿ ಕೆಳಗಡೆ ಬಿಟ್ಟರೂ ಅದು ಈಸಿಯಾಗಿ ಬೀಳಬಾರ್ದು ಗಟ್ಟಿನೇ ಇರಬೇಕು ಇಷ್ಟು ಹದ ಇರಬೇಕು ಉದ್ದಿನ ಕಾಳನ್ನು ಹಿಟ್ಟು ಇವಾಗ ಇದನ್ನು ಎಣ್ಣೆಯಲ್ಲಿ ಯಾವ ರೀತಿ ಬಿಡೋದು ಅಂತ ತೋರಿಸ್ಕೊಡ್ತೀನಿ ಪಕ್ಕದಲ್ಲಿ ಒಂದು ಪಾತ್ರೆನಲ್ಲಿ ನೀರನ್ನು ಇಟ್ಕೊಳ್ಳಿ ಯಾವಾಗ್ಲೂ ಕೈನ ಒಂದು ಸ್ವಲ್ಪ ತೇವ ಮಾಡಿಕೊಂಡು ಒಂದು ದಪ್ಪಗಾತ್ರದ ಉಂಡೆನ ಈ ರೀತಿ ತಗೊಂಡು ತೇವ ಕೈ ಇರುತ್ತೆ ನೋಡಿ ಅದರಲ್ಲೇ ಮಧ್ಯ ಹೆಬ್ಬೆರಳಿಂದ ಈ ರೀತಿ ಒಂದು ತೂತನ್ನ ಮಾಡಿ ಹೀಗೆ ಉಲ್ಟ ಮಾಡಿದ್ರೆ ಈಸಿಯಾಗಿ ಬೀಳುತ್ತೆ ಎಣ್ಣೆಯಲ್ಲಿ ಇಲ್ಲ ನಮ್ಗೆ ಆ ಥರ ಕೈನಲ್ಲಿ ಬಿಡೋದಕ್ಕೆ ಬರೋಲ್ಲ ಅಂದವರು ಈ ರೀತಿ ಟೀ ಸೋಸೋದಿರುತ್ತೆ ನೋಡಿ ಟೀ ಟೀ ಸ್ಟ್ರೈನರ್ಗೆ ಈ ರೀತಿ ಅದನ್ನು ಒಂದು ಸ್ವಲ್ಪ ಹಿಂಭಾಗದಲ್ಲಿ ತೇವ ಮಾಡಿಬಿಟ್ಟು ಈ ನಾವು ಏನು ಉಂಡೆ ತೊಗೋತೀವಲ್ಲ ಆ ಉಂಡೆನ ಕರೆಕ್ಟಾಗಿ ಅದು ರೌಂಡ್ ಇರುತ್ತೆ ನೋಡಿ ಅದ್ರ ಮೇಲೆ ಇಟ್ಟು ಮಧ್ಯದಲ್ಲಿ ಒಂದು ತೂತ್ ಮಾಡಿ ಎಣ್ಣೆಗೆ ಬಿಟ್ರೆ ಆಯಿತು ಇದು ಆ್ಯಕ್ಚುಲಿ ಈಸಿ ಮೆಥಡು ಸುಲಭವಾಗಿ ಮೊದಲನೇ ಸಲ ಮಾಡೋರು ಸಹ ಇದು ಈ ಮೆಥಡ್ನ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮಗೆ ಉದ್ದಿನ ವಡೆ ಶೇಪಲ್ಲಿ ಬರುತ್ತೆ ಇವಾಗ ಎಣ್ಣೆನೂ ಸಹ ಹದವಾಗಿ ಕಾದಿದೆ ನಾನು ಹೇಳ್ದಾಗೆ ಟೀ ಸ್ಟ್ರೈನರ್ ನಾನು ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದೀರಲ್ವಾ ಈ ರೀತಿ ಒಂದು ಉಂಡೆನ ಇಟ್ಟು ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ನ ಮಾಡಿ ಹೀಗೆ ಬಿಟ್ರೆ ಆಯ್ತು ನೀಟಾಗಿ ಅದು ಅಂಟೋದು ಇಲ್ಲ ಪ್ರತಿ ಒಂದು ಉದ್ದಿನ ವಡೆ ಬಿಡೋದಕ್ಕೂ ಮುಂಚೆ ಟೀ ಸ್ಟ್ರೈನರ್ ಹಿಂಭಾಗಕ್ಕೆ ಒಂದು ಸ್ವಲ್ಪ ಒದ್ದೆ ಮಾಡಿ ಸೊ ದಟ್ ಅದು ಹಿಟ್ಟು ಅಂಟೋದಿಲ್ಲ ಅದಕ್ಕೆ ಸೋಡಾ ಏನು ಹಾಕಿಲ್ಲ ಸೋಡಾ ಹಾಕ್ತೇನೆ ತುಂಬಾನೇ ಚೆನ್ನಾಗಿ ಇದು ಅರಳ್ಕೊಳ್ಳುತ್ತೆ ದಪ್ಪ ಆಗುತ್ತೆ ಸೊ ಇದನ್ನು ಇವಾಗ ಈ ರೀತಿ ಟರ್ನ್ ಮಾಡಿಕೊಂಡು ಎರಡು ಕಡೆ ಹೊಂಬಣ ಬರೋ ತನಕ ಬೇಯಿಸ್ಕೊಳ್ಳೋಣ ತೀರಾ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಹೈ ಫ್ಲೇಮ್ ಮತ್ತು ಮೀಡಿಯಮ್ ಫ್ಲೇಮ್ಗೂ ಮಧ್ಯದಲ್ಲೇ ಇಟ್ಕೊಳ್ಳಿ ತೀರಾ ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗನೆ ಕಲರ್ ಬಂದುಬಿಡುತ್ತೆ ಒಳಗಡೆ ಉದ್ದಿನ ಹಿಟ್ಟಿರುತ್ತೆ ನೋಡಿ ಅದೊಂದು ಸ್ವಲ್ಪ ಹಸಿ ಹಸಿ ಹಾಗೇ ಇರುತ್ತೆ ಸೊ ಹದವಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಶೇಪೂ ಅಷ್ಟೇ ಮೊದಲನೇ ಸಲ ಮಾಡೋರು ತುಂಬಾ ಚೆನ್ನಾಗಿ ಟ್ರೈ ಮಾಡ್ಬೋದು ಮತ್ತು ಅದನ್ನು ಅದೇ ಸೇಮ್ ಮೆಥಡಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಸೊ ಒಂದು ಕಪ್ ಉದ್ದಿನ ಕಾಳಿನಲ್ಲಿ ನಮಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಈ ಸೈಜಿನ ವಡೆಗಳಾಗುತ್ತೆ ಉದ್ದ ವಡೆ ಮಾಡೋದು ತುಂಬಾ ಸುಲಭ ಹಿಟ್ಟನ್ನು ಹದ ಗೊತ್ತಿದ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು ಹಿಟ್ಟನ್ನು ಹದ ಗೊತ್ತಿಲ್ಲ ಸ್ವಲ್ಪ ತರಿ ತರಿ ರುಬ್ಬಿದ್ರೂ ಚೆನ್ನಾಗಿ ಬರೋಲ್ಲ ಇಲ್ಲ ತುಂಬ ನೀರು ಹಾಕ್ಬಿಟ್ಟು ತುಂಬ ತೆಳು ಮಾಡ್ಕೊಬಿಟ್ರು ಚೆನ್ನಾಗಿ ಬರಲ್ಲ ಸೊ ಹದವಾಗಿ ನೋಡಿಕೊಂಡು ರುಬ್ಕೋಬೇಕು ಸೊ ಈ ರೀತಿ ನಾವು ಕೈನಲ್ಲಿ ರುಬ್ಬಿ ಮಾಡಿದ್ರೆ ಆ್ಯಕ್ಚುಲಿ ನಮ್ಮ ಅಜ್ಜಿದಿರ್ ಕಾಲದಲ್ಲೆಲ್ಲ ಮಸಾಲೆ ರುಬ್ಬಿ ಮಾಡ್ತಿದ್ರು ನೋಡಿ ಅದೇ ಟೇಸ್ಟ್ ಕೊಡುತ್ತೆ ಕೈನಲ್ಲಿ ರುಬ್ಬಿ ಮಾಡೋ ಟೇಸ್ಟೇ ಬೇರೆ ಮಿಕ್ಸಿ ಗ್ರೈಂಡರ್ಗಿಂತನೂ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಬೆಳಗ್ಗೆ ನೆನೆಸಿದ್ರೆ ಸಂಜೆ ಹೊತ್ತು ಟೀ ಟೈಮ್ಗೆ ಮಾಡ್ಕೋಬೋದು ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಸಹ ನೀವು ಏನಾದರೂ ಇಡ್ಲಿ ಏನಾದರೂ ಮಾಡ್ತಾ ಇದ್ದರೆ ರಾತ್ರಿ ನೆನೆಸಿ ಇಟ್ಬಿಡಿ ಚೆನ್ನಾಗಿ ನೆನೆದಿರುತ್ತೆ ಬೆಳಗ್ಗೆ ಟಿಫನ್ ಇಡ್ಲಿ ಜೊತೆಗೆ ಈ ವಡೆನ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಶೇಪಲ್ಲಿ ಬಂದಿದೆ ನೋಡಿ ಇವಾಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಹಾಗೆ ಎಷ್ಟು ಚೆನ್ನಾಗಿ ದಪ್ಪನೂ ಸಹ ಆಗಿದೆ ಅಂದರೆ ಉಬ್ಬಿದೆ ನೋಡಿ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಒಳಗಡೆ ಸಾಫ್ಟಾಗಿದೆ ಅಂತ ನೀವೇ ನೋಡ್ಬೋದು ನೋಡ್ತಾ ಇದ್ದೀರಲ್ವಾ ಎಣ್ಣೆನೂ ಸಹ ಎಲ್ಲೂ ಕುಡ್ದಿಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಿಮಗೆ ನಾನು ಇಲ್ಲಿ ಕಟ್ ಮಾಡೋದ್ರಲ್ಲೇ ಗೊತ್ತಾಗತ್ತೆ ಸೊ ಈಸಿಯಾಗಿ ಗರಿ ಗರಿಯಾಗಿ ಉದ್ದಿನ ಬಡೆ ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು